ಬೆಳವಣಿಗೆಗೆ ನಡುವಲ್ಲಿಯೇ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಂಟಿಬಿ ನಾಗರಾಜ್ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು ನಡೆದಿದೆ. ರಾಹುಲ್ ಗಾಂಧಿಯ ಸಮ್ಮುಖದಲ್ಲೇ ಸಿದ್ದರಾಮಯ್ಯ ಸಚಿವ ಸ್ಥಾನದ ಭರವಸೆಯನ್ನ ನೀಡಿದ್ರು. ಚುನಾವಣೆ ಪ್ರಚಾರದ ವೇಳೆ ಕೂಡ ಭರವಸೆ ನೀಡಿ ಈಗ ಮಾತಿಗೆ ತಪ್ಪಿದ್ದಾರೆ ಅಂತ ಎಂಟಿಬಿ ನಾಗರಾಜ್ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಸಚಿವ ಸ್ಥಾನದ ಭರವಸೆಯನ್ನ ಸಿದ್ದರಾಮಯ್ಯ ಅವರು ನೀಡಿದ್ರು. ಪ್ರಚಾರದ ಸಂದರ್ಭದಲ್ಲಿಯೂ ಕೂಡ ಭರವಸೆಯನ್ನ ನೀಡಿದ್ರು. ಆಗೆಲ್ಲ ಮಾತಾಡಿ ಈಗ ಈ ರೀತಿ ಮಾತಿಗೆ ತಪ್ಪಿದ್ದಾರೆ. ಇದುವರೆಗೆ ಹೈಕಮಾಂಡ್ ಕಡೆಯಿಂದ ಯಾರೂ ತಮ್ಮನ್ನ ಸಂಪರ್ಕಿಸಿಯೇ ಇಲ್ಲ ಅಂತ ನಾಗರಾಜ್ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಮಾತುಕತೆಗೆ ಆಹ್ವಾನಿಸಿದ್ರೆ ಅವರೊಂದಿಗೆ ನಾನು ಮಾತಾಡೋದಕ್ಕೆ ಸಿದ್ಧ ಅಂತ ಈ ಮುಖಾಂತರ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಬ್ಬ ನಾಯಕರ ಅಸಮಾಧಾನ ಬಹಿರಂಗವಾಗಿ ವ್ಯಕ್ತವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಎಂಟಿಬಿ ನಾಗರಾಜ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಮುಂಚೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿಯೇ ಸಚಿವ ಸ್ಥಾನದ ಭರವಸೆಯನ್ನು ಕೊಟ್ಟಿದ್ರು. ಆಗ ಮಾತ್ರ ಅಲ್ಲ, ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಭರವಸೆಯನ್ನ ಕೊಟ್ಟಿದ್ರು. ಅಷ್ಟೆಲ್ಲ ಮಾತನಾಡಿ ಈಗ ಮಾತಿಗೆ ತಪ್ಪಿದ್ದಾರೆ. ಇವತ್ತಿನವರೆಗೂ ಹೈಕಮಾಂಡ್ ಕಡೆಯಿಂದ ಯಾರೂ ಕೂಡ ತಮ್ಮನ್ನ ಸಂಪರ್ಕಿಸಿಲ್ಲ. ಇದು ಬಹಳ ಬೇಸರದ ಸಂಗತಿ, ಅಸಮಾಧಾನ ಆಗಿದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಏನಾದರೂ ಮಾತುಕತೆಗೆ ಆಹ್ವಾನಿಸಿದ್ರೆ ಅವರೊಂದಿಗೆ ನಾನು ಮಾತನಾಡೋದಕ್ಕೆ ಸಿದ್ಧ ಅಂತ ತಮ್ಮ ಅನಿಸಿಕೆಯನ್ನ ಎಂಟಿಬಿ ನಾಗರಾಜ್ ಹೊರಹಾಕಿದ್ದಾರೆ. ಜೊತೆಗೆ ನೇರವಾಗಿ ತಮ್ಮ ಅಸಮಾಧಾನ, ಏನು ಈ ಮುಂಚೆ ಮಾತನ್ನ ಕೊಟ್ಟಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ, ಆ ಮಾತನ್ನ ಉಳಿಸ್ಕೊಂಡಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ನಾನು ಹೊಸಕೋಟೆನ ನಾಲ್ಕು ಸಾರಿ ಹೊಸಕೋಟೆ ಕ್ಷೇತ್ರನ ಪ್ರತಿನಿಧಿಸಿ ಮೂರು ಸಾರಿ ಗೆದ್ದು ಶಾಸಕನಾಗಿ ಕೂಡ ನಾನು ಆಯ್ಕೆಯಾಗಿದ್ದೇನೆ. ಒಂದು ಸಾರಿ ಬಚ್ಚೇಗೌಡರ ಮೇಲೆ ನಾನು ಸೋತಿದ್ದೇನೆ. ಹೊಸಕೋಟೆ ತಾಲೂಕು ಇಡೀ ಕರ್ನಾಟಕ ರಾಜ್ಯದಲ್ಲೇ ರಾಜಕೀಯದಲ್ಲೇ ತನ್ನದೇ ಆದಂಥ ಒಂದು ಇತಿಹಾಸ ಇರತಕ್ಕಂಥ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ನಾನು ಬಚ್ಚೇಗೌಡರು, ಅಂಥ ಪ್ರಭಾವಿ ಬಚ್ಚೇಗೌಡರು, ಆರು ಸಾರಿ ಶಾಸಕರಾಗಿ ನಾಲ್ಕು ಖಾತೆಗಳ ಮಂತ್ರಿಯಾಗಿದ್ದಂಥವ್ರು ಬಚ್ಚೇಗೌಡರು. ಅಂಥವ್ರನ್ನ ಬಚ್ಚೇಗೌಡರನ್ನ ಎರಡು ಸಾರಿ ಸೋಲಿಸಿದ್ದೀನಿ, ಮಗನ ಒಂದು ಸಾರಿ ಸೋಲಿಸಿದ್ದೀವಿ. ಆದರೂ ಕೂಡ ನಾನು 35 ವರ್ಷದಿಂದ ಕಾಂಗ್ರೆಸ್ಸು ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿರೋಣ. ಇಷ್ಟೆಲ್ಲ ಆಗಿದ್ರೂ ಕೂಡ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ನಮ್ಮ ಅನ್ಯಾಯನ ಸಿದ್ದರಾಮಯ್ಯ ಹತ್ರ ನಮ್ಮ ನಡೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾನು 35 ವರ್ಷ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಆದರೂ ನನಗೆಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಅನ್ಯಾಯ ಆಗಿದೆ. ಅದಕ್ಕೆ ನಾವು ಏನು ಮಾಡಬೇಕು ಮುಂದಿನ ನಡೆ ಅಂತೇಳಿ ನಾವು ನಮ್ಮ ಜಿಲ್ಲಾ ಪಂಚಾಯಿತು, ತಾಲೂಕು ಪಂಚಾಯಿತು, ಗ್ರಾಮ ಪಂಚಾಯಿತಿ ಚುನಾವಣೆಗಳು ಗೆದ್ದಂಥ ಜನಪ್ರತಿನಿಧಿಗಳ ಕೂಡ ಒಂದು ಸಭೆ ಮಾಡಿದ್ದೀನಿ. ಅವರು ಕೂಡ ನಾವೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಬಿಡ್ತೀವಿ ಅಂತೇಳಿ ನಿನ್ನೆ ನಾನು ಒತ್ತಾಯ ಮಾಡಿದ್ರು. ನಾನು ಆದರೂ ಅದಕ್ಕೆ ಒಪ್ಪಲಿಲ್ಲ. ಸ್ವಲ್ಪ ದಿವಸ ನೀವು ತಡೆ ಮಾಡಿ ಇನ್ನೂ ಒಂದು ಸಾರಿ ಹೈಕಮಾಂಡ್ ಹತ್ರ ಚರ್ಚೆ ಮಾಡ್ತೀನಿ. ನಾವು ಎಲ್ಲ ತಾಲೂಕು ಲೀಡರ್ನೆಲ್ಲ ಕೂತು ಒಂದು ಮೀಟಿಂಗ್ ಮಾಡೋಣ. ಅದಾದಮೇಲೆ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಅಂತಿಮವಾಗಿ ಒಂದು ತೀರ್ಮಾನ ತಗೊಳ್ಳೋಣ ಅಂತೇಳಿ ಈಗಾಗಲೇ ನಾವು ಮಾತನಾಡಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಗಿರೀಶ. ಗಿರೀಶ್, ಬಹಿರಂಗವಾಗಿಯೇ ಎಂಟಿಬಿ ನಾಗರಾಜ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಈ ಹಂತದಲ್ಲಿ ವ್ಯಕ್ತವಾಗಿದೆ, ಏನಾಗ್ತಿದೆ? ಒಂದು ಕಾಂಗ್ರೆಸ್ನಲ್ಲಿ ಸಂಪುಟ ರಚನೆಯ ಬಳಿಕ ಎರಡು ಗುಂಪುಗಳು ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು, ಒಂದು ಶಾಮನೂರು ನೇತೃತ್ವದಲ್ಲಿ ಬಿಸಿ ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿದಂತೆ ಎಸ್ ಶಿವಳ್ಳಿ ಸೇರಿದಂತೆ ಪ್ರಮುಖ ಶಾಸಕರ ಒಂದು ಗುಂಪಾದ್ರೆ, ಈ ಕಡೆ ಎಂ ಬಿ ಪಾಟೀಲ್ ಅವ್ರಿಗೇನು ಸಚಿವ ಸ್ಥಾನ ತಪ್ಪಿದೆ. ಎಂ ಬಿ ಪಾಟೀಲ್ ಅವರು ಒಂದಿಷ್ಟು ಶಾಸಕರ ಜೊತೆ ಇವತ್ತು ಚರ್ಚೆಯನ್ನ ಮಾಡಿದ್ರು. ಅದರಲ್ಲಿ ಎಂ ಟಿ ಬಿ ನಾಗರಾಜ್ ಕೂಡ ಒಬ್ಬರಾಗಿದ್ರು, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು, ಜೊತೆಗೆ ಚಿಕ್ಕಬಳ್ಳಾಪುರ ಶಾಸಕರಾದಂತ ಡಾಕ್ಟರ್ ಸುಧಾಕರ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಇದ್ರು. ಎಂ ಬಿ ಪಾಟೀಲ್ ಅವರು ಸಚಿವ ಸ್ಥಾನ ತಪ್ಪಿರುವಂತದ್ದು, ಮತ್ತೆ ಎಂ ಟಿ ಬಿ ನಾಗರಾಜ್ ಅವರು ಕೂಡ ಪ್ರಮುಖ ಆಕಾಂಕ್ಷಿ ಆಗಿದ್ರು. ಕುರುಬ ಸಮುದಾಯದ ಕೋಟಾದಲ್ಲಿ ಅವರು ಸಚಿವ ಸ್ಥಾನವನ್ನ ಕೇಳಿದ್ರು. ಅವರಿಗೆ ತಪ್ಪಿರುವಂತದ್ದು ಸಾಕಷ್ಟು ಅಸಮಾಧಾನವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಅನ್ಯಾಯ ಆಗಿದೆ ನಮಗೆ ಅನ್ನೋ ಒಂದು ಮಾತನ್ನ ಹೇಳಿದರೆ, ಆದ್ರೆ ಇವತ್ತು ನಡೆದಂತ ಒಂದು ಸಭೆ ಏನಿದೆ, ಇಲ್ಲಿ ಎರಡು ದಿನಗಳವರೆಗೆ ಕಾದು ನೋಡುವಂತ ಒಂದು ತಂತ್ರಕ್ಕೆ ನಿರ್ಧಾರಕ್ಕೆ ಬಂದಿರುವಂತದ್ದು. ಎರಡು ದಿನ ನಂತರ ಹೈಕಮಾಂಡ್ ಮೇಲೆ ಒತ್ತಡ ತಂದು ತಕ್ಷಣದ ಇನ್ನೂ ಉಳಿದಂತ ಆರು ಸ್ಥಾನಗಳೇನಿದೆ, ಆ ಆರು ಸ್ಥಾನಗಳ ವಿಸ್ತರಣೆ ಆಗ್ಬೇಕು, ಅದರಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು. ಒಂದ್ ವೇಳೆ ಕೊಡದೇ ಇದ್ರೆ ನಾವು ನಮ್ಮ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ನೀಡಲಿಕ್ಕೆ ಈ ಒಂದು ಸಭೆ ನಿರ್ಧಾರ ಮಾಡಿ. ಓಕೆ, ಧನ್ಯವಾದ ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.